ನಮಸ್ಕಾರ ಸುನಿನೈ ನ್ಯೂಸ್ಗೆ ಸ್ವಾಗತ. ನಾನು ವೈಶಾಲಿ. ಮೊದಲಿಗೆ ಮುಖ್ಯಾಂಶಗಳು. ಆಷಾಢ ಮಾಸದ ಏಕಾದಶಿ ಅಂಗವಾಗಿ ಐತಿಹಾಸಿಕ ಬೀದರ್ ನಗರದಲ್ಲಿ ಪಾಂಡುರಂಗ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಶಹಗಂಜ್ ಕಮಾನದಲ್ಲಿ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ. ಬೀದರ್ ನಗರದ ಜನವಾಳ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿಸ್ ಕೇಂದ್ರ ಪಾವನಧಾಮದಲ್ಲಿ 2023ನೇ ಸಾಲಿನ ಸಕಾರಾತ್ಮಕ ಬದಲಾವಣೆ ಕಾರ್ಯಕ್ರಮ ಉದ್ಘಾಟನೆ. ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಕ್ರಾಂತಿ ಗಣೇಶ್ ಮಂದಿರ ಬಳಿ ಕೊಳವೆ ಕೊರೆಯಿಸಿದ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್. ಭವ್ಯ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪ. ಆಷಾಢ ಮಾಸದ ಏಕಾದಶಿ ಅಂಗವಾಗಿ ಐತಿಹಾಸಿಕ ವೈಕುಂಠಪುರಿ ಶ್ರೀ ಅನಂತ ಶಯನ ವೆಂಕಟೇಶ್ವರ ಮಂದಿರದಲ್ಲಿ ಆಷಾಢ ದಿಂಡಿ ಕಾರ್ಯಕ್ರಮ. ಸಂವಿಧಾನದ ನಾಲ್ಕನೇ ಅಂಗವಾದ ಪ್ರತೀಕ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮ ಓದು ಮತ್ತು ಉತ್ತಮ ಬರಹ ರೂಢಿಸಿಕೊಳ್ಳಬೇಕು. ಭವಾನಿ ಸಿಂಗ್ ಠಾಕೂರ್. ಬೀದರಿನ ಸಪ್ತಗಿರಿ ಕಾಲೇಜಿನ ದ್ವಿತೀಯ ಪಿಯುಸಿ ನೀಟ್ ಸಾಧಕ ನಾಲ್ವರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುಗೆ. ಸುದ್ದಿಯ ವಿವರ. ಆಷಾಢ ಮಾಸದ ಏಕಾದಶಿ ಅಂಗವಾಗಿ ಬೀದರ್ ನಗರ ಐತಿಹಾಸಿಕ ಪಾಂಡುರಂಗ ಮಂದಿರದಿಂದ ಬೀದರ್ ನಗರದ ಶಹಗಂಜ್ ಕಮಾನವರೆಗೆ ಪಾಂಡುರಂಗ ಪಲ್ಲಕ್ಕಿ ಮಹೋತ್ಸವ ಹಾಗೂ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ಮಧ್ಯ ಭಕ್ತರು ಆಚರಣೆ ಮಾಡಿದರು. ಭಕ್ತರಿಗಾಗಿ ಸರ್ಕಾರಿ ಬಾಲಕ ಬಾಲಿಕೆಯರು ಶಾಲಾ ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರ್ ನಗರದ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಯಜ್ಞ ಸಪ್ತಾಹ. ಜುಲೈ 4 ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಪಾಂಡುರಂಗ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ಶಹಗಂಜ್ ದ್ವಾರಕ್ಕೆ ಆಗಮಿಸಿ ಮೊಸರಿನ ಗಡಿಗೆ ಒಡೆಯಲಾಯಿತು. ನಂತರ ಮುಖ್ಯ ರಸ್ತೆ ವಿನಾಯಕ ಚೌಕ್ ಚೌಬಾರ ಮೂಲಕ ಶ್ರೀ ಪಾಂಡುರಂಗ ದೇವಸ್ಥಾನದ ಮುಖ್ಯದ್ವಾರದಲ್ಲಿ ದಹಿ ಹಂಡಿ ಒಡೆದು ದೇವಸ್ಥಾನದ ಒಳಗೆ ಪ್ರವೇಶಿಸಲಾಯಿತು. ಭಕ್ತರಿಗಾಗಿ ಸರ್ಕಾರಿ ಬಾಲಕ ಬಾಲಕಿಯರ ಶಾಲಾ ಮೈದಾನದಲ್ಲಿ ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಮಾಣಿಕ್ರಾವ್ ದೇವತರಾಜ್ ಅವರು ಮಾತನಾಡುತ್ತಾ ದಾಮೋಜಿ ಪಂಥನಿಗೆ ಇಲ್ಲಿಯ ರಾಜನ ಬಂಧನದಿಂದ ಬಿಡಿಸಿಕೊಂಡು ಹೋಗಲು ಪಾಂಡುರಂಗ ಬೀದರಿಗೆ ಬಂದು ರಾಜನಿಗೆ ಹಣ ಕೊಟ್ಟು ದಾಮೋಜಿ ಪಂಥರಿಗೆ ಬಿಡುಗೊಳಿಸಿ ಎಂದು ಹೇಳಿದರು. ಚಂದ್ರಶೇಖರ್ ಗಾದಾ ಅವರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಪಾಂಡುರಂಗ ದಿಂಡಿ ಅಂಗವಾಗಿ ಪಾಂಡುರಂಗ ಮೆರವಣಿಗೆ ಹಾಗೂ ದಹಿ ದಂಡಿ ಒಡೆಯುವ ಕಾರ್ಯಕ್ರಮ ವೈಭವದಿಂದ ನಡೆದಿದೆ ಎಂದು ಹೇಳಿದರು. ಮಚಂದ್ರ ಅವರು ಮಾತನಾಡುತ್ತಾ ದೇವತರಾಜ ಪರಿವಾರದಿಂದ ಕಳೆದ 150 ವರ್ಷದಿಂದ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಅನಿಲ ದೇವತರಾಜ್ ಅವರು ಮಾತನಾಡುತ್ತಾ ಉತ್ತಮ ಮಳೆ ಬೆಳೆಗಾಗಿ ರೈತರು ಸುಖ ಹಾಗೂ ಶಾಂತಿಯಿಂದ ಇರಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಂಡುರಂಗ ದೇವಸ್ಥಾನ ಕಾರ್ಯವೈಶ್ಯ ಸಂಘದ ಅಧ್ಯಕ್ಷರಾದ ಡಿ ಸಿಂಧೋಲ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಪೋಲ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ ಹಾಗೂ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಹಾಗೂ ಜಿಲ್ಲೆಯ ಅನೇಕ ಸ್ಥಳದಿಂದ ಭಕ್ತಾದಿಗಳು ಬಂದು ಪಾಂಡುರಂಗನ ಮೆರವಣಿಗೆ ಶೋಭೆ ತಂದುಕೊಟ್ಟರು. Thank you.
ये जो सिलसिला जो 600 साल से चलते आ रहा है, यहाँ पे दामाजी पंत को यहाँ कैद में रखे थे, तो उसको यहाँ से छुड़ाने के लिए पंडरीनाथ महार के वेश में आके वो महाराज को पैसे दिए यहाँ के राजा को, फिर वो दामाजी पंत को यहाँ से लेके उन्हें पंडरपुर चले गए, ऐसी कहावत है। तो एक पैर वो खिले के कमान में है, दूसरा यहाँ पे है, यहाँ से पंडरपुर चले गए वो माल, बस उस वजह से हम भी दही का धंडी जमा करते और यहाँ एक लाके फोड़ते और शाम को मंदिर में फोड़ते। प्रति वर्षदंते ई वर्षवू नूरारू वर्ष इतिहास श्री पांडुरंग देवस्थान हाले नगर चोबार हत्तिर पल्लक्की मेरवण दहिंडी कार्यक्रम नडेस्तीवि सुमारु 600 वर्षगळिंद ई कार्यक्रम नडेयुत्तिदे। ई कार्यक्रमक्के ಬೌಸಾರ್ ಸಮಾಜ, ಗೌಳಿ ಸಮಾಜ, ಉಲಾರ್ ಸಮಾಜ, ಎಲ್ಲ ಹಿಂದೂ ಸಮಾಜದವರೆಲ್ಲರೂ ಸಹಕರಿಸ್ತಾರೆ. ಇದು ಸಾರ್ವಜನಿಕ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕಾಗಿ ನನಗೆ ಗೊತ್ತಿದ್ದಂಗೆ ಬೌಸಾರ್ ಸಮಾಜದವರು ಸುಮಾರು 120 ವರ್ಷದಿಂದ ಅವರು ಪರಿವಾರ ಜನರು ಬಂದು ಇಲ್ಲಿ ಸೇವೆ ಮಾಡ್ತಾರೆ. ವಿಶೇಷವಾಗಿ ಮಸೀದಿನ ಕಡೆಗೆ ಅವ್ರು ತರ್ತಾರೆ ಇಲ್ಲಿ ಶಾಗಂಜ್ ಕಮ್ಮನು ಮಧ್ಯವಸ್ಥಾನ ಹತ್ರ. ಅದು ಆದ ಕಾರಣ ಅವ್ರಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಮುಂದೆ ಬಿ ಇದೇ ಪರಂಪರೆ ಮುಂದುವರಿಸಬೇಕು. ಈ ಕಾರ್ಯಕ್ರಮ ಉದ್ದೇಶ ಏನೂ ಇಲ್ಲ, ಬೀದರ್ ನಗರದಲ್ಲಿ, ಬೀದರ್ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸುಖ ಸಂತೋಷ ಆರೋಗ್ಯ ಮಳೆ ಬೆಳೆ ಚೆನ್ನಾಗಿರಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೀವಿ. ಇವರಿಂದ ಇದು ಇಟೋಬಾದು ಪಾಲ್ಕಿ ಬರ್ತದ, ಪಾಲ್ಕಿ ಬಂದ ಮ್ಯಾಗ ಇಲ್ಲಿ ಶಾಗನ್ ದರ್ವಾಜೆಗ ಹೊಡೆದು ಮತ್ತು ಇಲ್ಲಿ ಪ್ರೋಗ್ರಾಮ್ ಆಗ್ತದ. ಅಲ್ಲಿ ಇಟೋಬಾದು ಪಾಲ್ಕಿ ಬರ್ತದ, ಪಾಲ್ಕಿ ಬಂದ ಮ್ಯಾಗ ಇಟೋಬಾ ಈ ಒಳಗೆ ಹೋಗಿ ಕಮಾನಂಗೆ ಹೊರಗೆ ಬರ್ತದ. ಹೊರಗೆ ಬಂದ ಮ್ಯಾಗ ನಮ್ಮ ದೇವತರಾಜ್ ಪರಿವಾರ ಭಾಳ ಒಂದು ವರ್ಷ ಶಂಬರ್ ವರ್ಷದಿಂದ ಇಲ್ಲಿ ಬಂದು ನಾವೆಲ್ಲ ಫ್ಯಾಮಿಲಿ ಜಮಾ ಆಗಿ ಈ ದೇಂಡಿ ತಂದು ಮೊಸರು ಗಡಿಗೆ, ಮೊಸರು ಗಡಿಗೆ ಯಾಕೆ ಹೊಡಿತಂದ ಈ ಮೊಸರು ಗಡಿಗೆ ಹೊಡಿ ಮ್ಯಾಗ ಸುಖ ಮತ್ತು ಶಾಂತಿ ಸಿಗ್ತದ ಅಂತ ನಾವು ಇಷ್ಟು ಹೇಳ್ಬೋದು. ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ಬೆಳೀಲಿ, ಊರಾಗೆಲ್ಲ ಶಾಂತಿ ಇರಲಿ ಅಂತೇಳಿ ಎರಡು ಗೊತ್ತು. ಇದು ಪಾಂಡಂಗ್ ಇದಕ್ಕೆ ಪಾಂಡಂಗ್ ದಿಂಡಿ ಇದೆ ಇದು ಗೊತ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ವರ್ಷಕ್ಕೂ ನಾವು ಮಾಡ್ತೇವೆ ದಿಂಡಿ ನಮ್ಮ ದೇವತರಾಜ್ ಪರಿವಾರದಿಂದ. ಇತ್ತೀಚೆಗೆ ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕೇಂದ್ರ ಪಾವನಧಾಮದಲ್ಲಿ 2023 ಸಾಲಿನ ಸಕಾರಾತ್ಮಕ ಬದಲಾವಣೆ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಆನಂದ್ ಶೆಟ್ಟಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಮನುಷ್ಯ ಸಕಾರಾತ್ಮಕ ಚಿಂತನೆಗಳಿಂದ ಬದುಕು ಸಾಗಿಸಬೇಕು, ಇದರಿಂದ ಬದುಕು ಸುಂದರವಾಗುತ್ತದೆ ಎಂದು ಹೇಳಿದರು. ಬೀದರ್ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಆನಂದ್ ಶೆಟ್ಟಿ ಅವರು ಮಾತನಾಡುತ್ತಾ ಸಕಾರಾತ್ಮಕ ಚಿಂತನೆಗಳಿಂದ ಮನುಷ್ಯ ಆಧ್ಯಾತ್ಮದತ್ತ ಹೋಗಬೇಕು ಎಂದು ಕರೆ ನೀಡಿದರು. ರಾಜಸ್ಥಾನದ ರಾಜ್ಯದ ಮೌಂಟ್ ಅಬೂದ ಖ್ಯಾತ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಪ್ರೇಮ ಮಸಂತ ಬಾಯಿ ಅವರು ಆರೋಗ್ಯ ಜೀವನದ ಅಮೂಲ್ಯವಾದ ಆಸ್ತಿ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡುತ್ತಾ ಮನುಷ್ಯ ಮೊಟ್ಟ ಮೊದಲು ತನ್ನನ್ನು ತಾನೇ ಪ್ರೀತಿ ಮಾಡಿಕೊಳ್ಳಬೇಕು, ಇದರಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೋಬಿ ಬಿಎಸ್ ಬಿರಾದರ್ ಅವರು ಮಾತನಾಡುತ್ತಾ ಸಕಾರಾತ್ಮಕ ಭಾವನೆಗಳಿಂದ ಬದುಕು ಬದಲಾವಣೆಯಾಗುತ್ತದೆ ಎಂದು ಹೇಳಿದರು. ಬ್ರಹ್ಮಕುಮಾರೀಸ್ ರಾಜಯೋಗ ಕೇಂದ್ರ ಪಾವನಧಾಮ ಸಂಚಾಲಕಿ ಬಿ ಕೆ ಪ್ರತಿಮಾ ಬಯಂಜಿ ಅವರು ಮಾತನಾಡುತ್ತಾ ಮಾನವ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಬದಲಾವಣೆಯಾದರೆ ಈ ಜೀವನ ಬಹಳ ಸುಂದರವಾಗಿರುತ್ತದೆ ಎಂದು ಹೇಳಿದರು. ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ ಇಂದಿನ ಯುವಕರು ಫೇಸ್ಬುಕ್, ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಮೊಬೈಲ್ ಬಳಕೆಯಿಂದ ದಿನನಿತ್ಯದ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಸಂಪರ್ಕ ಕಡಿಮೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಗಣ್ಯರು, ನಾಗರಿಕರು, ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮದ ಅಕ್ಕದಿರು ಇದ್ದರು. आप सभी को, हमारे जो भी सीनियर बहने हैं मंच पर आएंगे, आप उनको कलश देकर इस लॉन्चिंग प्रोग्राम करेंगे. और उन्होंने जो वचन दिया था कि जब सृष्टि पर ऐसी धर्म ग्लानि हो जाए तो उस वृत्ति से उसे
शक्तिशाली चाहिए, परफेक्ट चाहिए। अगर वो परफेक्ट होगा तो वो हमें परफेक्ट बना सकेगा। हमारे सबके अभी मैं वाइस चांसलर ब्रदर बिरादर भाई से निवेदन करती हूँ, भारत में सकारात्मक परिवर्तन के लिए प्रोग्राम चलता रहेगा साल भर अलग अलग। जो मैं वेस्टर्न मॉडल में देखता था अब हमारे देश में भी आ रहा है, और इसीलिए सीनियर सिटी फर्स्ट आई वांट टू कन्फेस दैट आई वांट टू अपोलाइज टेंडर अपोलॉजी टू यू ऑल। ಎಲ್ಲರನ್ನೂ ಸೇರಿಸ್ಬಿಟ್ಟು ಇವ್ರು ಏನೋ ಮಾಡ್ತಾರೆ, ಒಂದ್ ಮಾಡ್ತಾರೆ ಗ್ಯಾರಂಟಿ. ಆದ್ರೆ ಇವತ್ತು ಈ ಸರಿ ಕೇಂದ್ರದಲ್ಲಿ ಬಹಳಷ್ಟು ಪರಿವರ್ತನೆ ಆದಾಗ ನಿರಂತರ ಜೀವನಕ್ಕೆ ಅದು ನಿಜವಾಗ್ಲೂ ಆಧಾರ ಆಗೇ ಆಗ್ತದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಸರ್ಕಾರ ಆಗ್ತಾ ಇದ್ರೆ ಅವರು ತುಂಬಾ ಭಾಗ್ಯಶಾಲಿಗಳು. ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಾವು ಚೆನ್ನಾಗಿ ಪ್ರಯತ್ನ ಮಾಡಿ ಸಕಾರಾತ್ಮಕ ಅದಕ್ಕಾಗಿ ಇವ್ಯಾಂಜಲಿಸ್ಟ್ ಮಾಡುವಂಥ ಕೆಲಸ ಈ ಬ್ರಹ್ಮಕುಮಾರಿ ಸಂಸ್ಥೆ ಮಾಡ್ತಾ ಇದೆ ಅಂತಂದು ಹೇಳಿ ನಾನು ಅದಕ್ಕೆ ಸಂಸ್ಥೆಗೆ ಶ್ಲಾಘನೀಯನ್ನು ಅದರ ಕೆಲಸವನ್ನು ಅಭಿನಂದಿಸ್ತೀನಿ. ಮತ್ತು ಈ ಥೀಮು ಈ ವರ್ಷಕ್ಕೆ ವರ್ಷದಲ್ಲಿ ಇವೆಂಟ್ಸ್ ಆರ್ಗನೈಸ್ ಮಾಡೋದಕ್ಕೆ ಮಾತ್ರ ಇದೆ, ಆದರೆ ಥೀಮು ನಮ್ಮ ಲೈಫ್ ಟೈಮ್ ಪೂರ್ತಿ ಇರಲಿ, ಈ ಒಂದೇ ವರ್ಷಕ್ಕೆ ಸೀಮಿತ ಆಗೋದು ಬೇಡ. ಲೆಟ್ ಅಸ್ ನಾಟ್ ಕನ್ಫೈನ್ ದಿ ಪಾಸಿಟಿವ್ ಚೇಂಜ್ ಓನ್ಲಿ ಟು ದಿಸ್ ಇಯರ್. ನಮ್ಮ ಜೀವನ ಪೂರ್ತಿ ಸಹಿತ ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮ್ಮ ಬದಲಾವಣೆಯನ್ನು ಆಧ್ಯಾತ್ಮದ ಕಡೆಗೆ ಒಲವು ತೋರಿಸ್ಕೊಂತ ಬದಲಾವಣೆ ಆಗೋಣ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಲ್ಯಾಕ್ ಲವ್, ಮುಂದೆ ಕೊಯ್ ಪ್ಯಾರಿ ನೀ ಕರ್ತಾ, ಮುಸ್ಸೆ ಕೊಯ್ ಬಾತ್ ನೀ ಕರ್ತಾ. ಔರ್ ಜಬ್ ಯೇ ಆತಾ ಹೈ, ಕ್ಯೂಂಕಿ ದೋ ಇಮೋಷನ್ ಲೈಫ್ ಕೋ ಕಂಟ್ರೋಲ್ ಕರ್ತೆ ಹೈ, ಪೂರೆ ಲೈಫ್ ಕಾ ಖೇಲ್ ದೋ ಇಮೋಷನ್ ಕಂಟ್ರೋಲ್ ಕರ್ತೆ ಹೈ, ಏಕ್ ಹೈ ಪ್ಯಾರ್ ಲವ್, ದೂಸರಾ ಹೈ ಫಿಯರ್ ಡರ್. ಡರ್ ಔರ್ ಪ್ಯಾರ್ ಯೇ ದೋ ಪೂರೆ ಲೈಫ್ ಕೋ ಕಂಟ್ರೋಲ್ ಕರ್ತೆ ಹೈ. ಅಗರ್ ಲವ್ ಡರ್ ಜಾದಾ ಹೈ, ಫಿಯರ್ ಜಾದಾ ಹೈ, ಕಂಟಿನ್ಯೂಸ್ ಬನಾ ರಹತಾ ಹೈ. ಔರ್ ಜೋ ಮೈ ದೇಖ್ ರಹಾ ಹೂ ಕೊರೋನಾ ಕೆ ಬಾದ್ ಸಬ್ಸೆ ಬಡಾ ಪ್ರಾಬ್ಲಮ್ ಆ ಗಯಾ, anxiety, loneliness, uncertainty, उसके कारण हमारे शरीर में changes आते हैं. और जब डर ज़्यादा रहता है तो हमारा blood ना आँतों में रहता है ना brain में रहता है जहाँ चाहिए, हमारा blood दोनों पाँव में आ जाता है. और जब दोनों पाँव में आ जाता है हमारा blood तो हमारी immunity कम हो जाती है, और जब इम्यूनिटी कम होती है तो कोई सी भी बीमारी होने के चांसेस बढ़ते हैं. तो उन्होंने बताया और मैंने भी सीखा, खुद को खुद प्यार करें. पहला परिवर्तन करना है मेरे को, सुबह उठकर रोज खुद को प्यार करें. नम्मल्ली अनेक बदलावणेगळन्नु नावु काण्तेवे, सकारात्मक भावनेगळु बर्तवे, ओळ्ळेय आरोग्य बरुत्ते, ಒಳ್ಳೆಯ ಭಾವನೆಗಳು ಬರ್ತವೆ, ಒಳ್ಳೆಯ ಭಾವನೆ ಇದ್ದಾಗ ಒಳ್ಳೆಯ ಚಿಂತನೆಗಳು ಬರ್ತವೆ. ಹೀಗಾಗಿ ಇಂಥ ಒಂದು ಸಂಸ್ಥೆ ಜಗತ್ತಿಗೆ ಸಾಕಷ್ಟು ಒಂದು ಕೊಡುಗೆಯನ್ನು
ಅವರು ಕೊಡ್ತಾ ಇದ್ದಾರೆ. ಈ ಮೆಡಿಟೇಷನ್ನಿಂದ ಸಾಕಷ್ಟು ಲಾಭಗಳಿವೆ. ಅದರಿಂದ ನಾವು ದುರಭ್ಯಾಸಗಳನ್ನು ದೂರ ಆಗ್ತವೆ. ನಾನು ಹೇಗೆ ಒಳಗಡೆ ಕಾಲು ಇಟ್ಟ ತಕ್ಷಣ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆಯನ್ನು ಸ್ವಲ್ಪ ನಾನು ಕಂಡಿದ್ದು ಅದು ಆಟೋಮೆಟಿಕ್ ಆಗಿ ನಮ್ಮಲ್ಲಿರ್ತಕ್ಕಂಥ ದುರಭ್ಯಾಸಗಳು ಹೋಗ್ತವೆ. ದುರಭ್ಯಾಸಗಳು ಹೋದು ಅಂದರೆ ಎಲ್ಲರ ಜೊತೆಗೆ ಒಂದು ಸ್ನೇಹವನ್ನು ಸಂಪರ್ಕವನ್ನು ಸಹೋದರತ್ವವನ್ನು ನಮ್ಮಲ್ಲಿ ಬರ್ತದೆ. ಹೀಗಾಗಿ ಈ ಮೆಡಿಟೇಷನ್ನಿಂದ ಸಾಕಷ್ಟು ಲಾಭಗಳಿವೆ. एक ऊपर की ओर का परिवर्तन होता है, एक नीचे की ओर का भी परिवर्तन होता है. अगर ऊपर से नीचे आए तो भी बदलाव है, अगर नीचे से ऊपर की ओर गए तो भी एक बदलाव है. और हम अगर पिछली संस्कृति को, भारतीय संस्कृति को याद करें, हमारे पूर्वजों को याद करें, जब इस विश्व को स्वर्ग कहा जाता था, वैकुंठ कहा जाता था, सतयुग कहा जाता था, सात्विक लोग जहाँ रहते थे, और वो सात्विक लोगों के पास जीवन में दिव्य गुणों की धारणा थी. कुछ उनके उसूल थे, कुछ उनके अंदर ऐसी दिव्यता थी, और उस दिव्यता के आधार से उन आध्यात्मिक शक्तियों के, उन दिव्य गुणों के आधार से उनकी जो जीवन पद्धति थी, आज हम सबको सकारात्मक परिवर्तन की ओर जाने की आवश्यकता. आजकल सब फेसबुक, इंस्टाग्राम या टेलीग्राम, इसी में सारे बिजी है, और हम खुश होते हैं कि हमारे इतने फॉलोअर्स हैं, मेरे इतने फ्रेंड्स हैं, पर जब हम देखते हैं कि पर्सनली हमारे बहुत ही कम फ्रेंड्स हैं, आप अपने उंगलियों पर गिन सकते हैं, क्योंकि हमारा कम्युनिकेशन इतना कम हो गया है, और स्पेशली कोविड के बाद मिलना जुलना भी इतना कम हो चुका है कि वी आर नॉट एबल टू कम्युनिकेट विद ईच अदर. पर हमारे फ्रेंड्स बहुत हैं जो फॉल्स फ्रेंड्स हैं, तो सारे हम एक इल्यूशनरी वर्ल्ड में जी रहे हैं कि हमारे इतने सारे फ्रेंड्स हैं, पर आपका कोई काम में तो नहीं आएगा. जब आपका पर्सनल रैपो रहेगा, कनेक्शन रहेगा, वही आपके काम आएंगे. तो ये जो पॉजिटिव चेंजेस के लिए उन्होंने बात किया है, तो आई थिंक सबसे इम्पॉर्टेंट ये है कि हम ये टेक्नोलॉजी से थोड़ा सा दूर रहें, क्योंकि जैसे हम उठते हैं फर्स्ट यही काम करते हैं कि मोबाइल हाथ में आ जाता है और देखते हैं कि कितने मैसेजेस हमारे मिस हुए हैं. तो हमारा दिन ही शुरू होता है मोबाइल से. तो बहुत ही इम्पॉर्टेंट है कि हम इससे दूर रहें, तभी हम ये सारे पॉजिटिव चेंजेस हमारे ज़िंदगी में ला सकते हैं. ವಿಧಾನಸಭೆ ಚುನಾವಣೆಯಲ್ಲಿ ಭಾಜಪ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಅವರಿಂದ ಬೀದರ್ ನಗರದಲ್ಲಿರುವ ಕ್ರಾಂತಿ ಗಣೇಶ ದೇವಸ್ಥಾನದಲ್ಲಿ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೊಳೆಯ ಬಾವಿ ಕೊರೆಯಿಸುವ ಆಶ್ವಾಸನೆಯನ್ನು ನೀಡಲಾಗಿತ್ತು. ನೀಡಿರುವ ಆಶ್ವಾಸನೆಯಂತೆ ಈಶ್ವರ್ ಸಿಂಗ್ ಠಾಕೂರ್ ಅವರಿಂದ ಕ್ರಾಂತಿ ಗಣೇಶ ದೇವಸ್ಥಾನ ಹತ್ತಿರ ಕೊಳೆಯ ಬಾವಿಯನ್ನು ಕೊರೆಯಿಸಲಾಗಿದೆ. ಕೊಳೆಯ ಬಾವಿಗೆ ವಿದ್ಯುತ್ ಸಂಪರ್ಕವನ್ನು ಅಳವಡಿಸುವ ಪೂಜಾ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಕ್ರಾಂತಿ ಗಣೇಶ ಮಂಡಳಿಯ ಯುವಕರಿಗೆ ಕ್ರಾಂತಿ ಗಣೇಶ ದೇವಸ್ಥಾನದಲ್ಲಿ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೊಳೆಯ ಬಾವಿ ಕೊರೆಯಿಸುವ ಆಶ್ವಾಸನೆಯನ್ನು ನೀಡಿದ್ದೆ. ನೀಡಿರುವ ಆಶ್ವಾಸನೆಯಂತೆ ಕ್ರಾಂತಿ ಗಣೇಶ ದೇವಸ್ಥಾನದ ಹತ್ತಿರ ವೈಯಕ್ತಿಕ ಹಣದಿಂದ ಕೊಳೆಯ ಬಾವಿಯನ್ನು ಕೊರೆಯಿಸಲಾಗಿದೆ ಎಂದು ಹೇಳಿದರು. ಬಿಜೆಪಿಯ ಹಿರಿಯ ಮುಖಂಡರಾದ ನಂದಕಿಶೋರ್ ವರ್ಮಾ ಅವರು ಈಶ್ವರ್ ಸಿಂಗ್ ಠಾಕೂರ್ ಅವರ ಕೊಟ್ಟ ಮಾತಿನಂತೆ ಕೊಳವೆ ಬಾವಿಯಲ್ಲಿ ಕೊರೆಯಿಸಿದ್ದಾರೆ. 1986 ಕ್ರಾಂತಿ ಗಣೇಶ ಸ್ಥಾಪನೆ ಮಾಡಲಾಗಿದೆ. ಭವ್ಯ ಗಣೇಶ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲಾಗಿದೆ. ಎಲ್ಲರೂ ತನ್ನ ಮನೋಭಾವದಿಂದ ಸಹಾಯ ಮಾಡಬೇಕು ಎಂದು ವಿನಂತಿಸಿಕೊಂಡರು. ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಮಾತನಾಡುತ್ತಾ, ಕ್ರಾಂತಿ ಗಣೇಶ ಬಹಳ ಪುರಾತನ ಮಂದಿರವಾಗಿದ್ದು ಹೊಸ ನಿರ್ಮಾಣಕ್ಕೆ ಮಾಡಲು ಯುವಕ ಮಂಡಳಿ ಸಂಕಲ್ಪ ಮಾಡಿದೆ. ಎಲ್ಲರೂ ಇದಕ್ಕೆ ಸಹಾಯ ಮಾಡಬೇಕು ಎಂದು ಹೇಳಿದರು. ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಮಾತನಾಡುತ್ತಾ, ಕ್ರಾಂತಿ ಗಣೇಶ ಮಂದಿರ ನಿರ್ಮಾಣಕ್ಕೆ ಬೀದರ್ ನಗರದ ಯುವಕರು ಸಂಕಲ್ಪ ಮಾಡಿದ್ದಾರೆ, ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಸೇರಿದಂತೆ ಕ್ರಾಂತಿ ಗಣೇಶ ಮಂಡಳಿಯ ಯುವಕರು ಇದ್ದರು. ಸ್ವರಾಜ್ಯಂ ವೈರಾಜ್ಯಂ ಪರಮೇಷ್ಟಂ ರಾಜ್ಯಂ ಮಹಾರಾಜ್ಯ ಮಹಾಧಿಪತ್ಯಂ ಕರಪೂರ ಮಹಾಮಂಗಳ. '86 ಬಂತ.
यहाँ पर के भक्तों ने भक्ति भाव से भगवान गणेश जी की मूर्ति प्रतिष्ठापन की थी। इसके लिए यहाँ के बहुत सारे जो बुजुर्ग हैं जिन्होंने निरंतर पूजा अर्चना भगवान की यहाँ पर की है, और मैं विशेषकर से यलनोरकर परिवार का भी बहुत धन्यवाद देना चाहता हूँ। उनका भी सहयोग मंदिर निर्माण के लिए है, और पिछले समय में जब विधानसभा के चुनाव चले, जब मैं सभी तरफ प्रवास कर रहा था तो यहाँ पर भी आया था, और मैं जहाँ जहाँ भी गया हूँ वहाँ के लोगों ने मुझसे ना रोड मांगी है, नाली मांगी है, ना और कुछ काम, बोला कि भैया मंदिरों के लिए आपका सहयोग रहने दीजिए। उसी समय मैंने यहाँ के युवा मित्रों से युवा मित्रों को कहा था कि जब भी समय आएगा, चुनाव तो होते जाते रहेंगे, लेकिन हम तो धार्मिक है, भगवान के पूजक है, भगवान के उपासक है, आप जब भी सहयोग मांगेंगे हम आपके साथ में रहेंगे। तो आज पुरातन मंदिर है, पुरातन मंदिर में गत 7-8 दिवस पूर्व यहाँ के नगर सभा के सदस्य अभी काले और नगर सभा के सदस्य हमारे विक्रम मुधाड़े और यहाँ के सभी हमारे गणेश मंडली की जो समिति है, सारे प्रमुख लोगों ने मिलकर के यहाँ पर माँ गंगा की पूजा की, और आषाढ़ी एकादशी यानी पांडुरंग की एकादशी होती है, लाखों लोग भगवान पांडुरंग के दर्शन के लिए जाते हैं। तो उस दिन यहाँ पर अच्छा दिन है, शुभ दिन है, इसलिए यहाँ पर गंगा माता की पूजा करके बोर डाला जाए। तो पूजा किया, पूजा करने के बाद बोर डाला तो भगवान गणेश जी की कृपा से 2 इंच पानी पड़ा है। यही कहते हैं कि भगवान की महिमा क्या होती है। क्रांति गणेश मंदिर की स्थापना 1986 में हुई थी, आज एक फरवरी के दिन, और एक फरवरी इसलिए भी महत्वपूर्ण है कि एक फरवरी को राम मंदिर के ताले तोड़ के वहाँ पर रामलला की स्थापना की गई थी। तो ऐसे सुंदर दिन के ऊपर है ना मंदिर की स्थापना हो गई थी, और भगवान संजोग ऐसा बना था कि आषाढ़ एकादशी के दिन बोर की पूजा हो गई, बोर खोदा गया, और आज शंकर चतुर्थी के दिन बोरवेल की पूजा कर लेके मंदिर निर्माण का काम शुरू करने जा रहे हैं। भक्तों की बहुत दिन से इच्छा थी कि भगवान कितने दिन शेड में रहेंगे, एक सुंदर मंदिर का निर्माण हो। इसके लिए मैं सभी से अपील करूंगा, हमारे सभी बाबूराव कामशेट्टी जी है, पोरकपल्ली जी है, सुभाष वाघमारे, सुमू पटेल, चंदू पटेल, भाई ईश्वर सिंह, और अभी सभी जने मिलके इस मंदिर को काम को आगे बढ़ाएंगे, और सभी के निगरानी में सभी के राय मशवरे से काम होगा। इसके लिए हमने एक जॉइंट अकाउंट भी खोला क्रांति गणेश युवा समिति की तरफ से, इस अकाउंट का नंबर है ना सभी को दिया जाएगा, आप है ना पैसा चेक से भी दे सकते हैं, अकाउंट में जमा होगा, जो भी खर्चा होगा चेक से जमा कर चुका जाएगा। पूरे नमूने से पारदर्शिता के साथ है इस मंदिर का काम शुरू किया जाएगा। संकष्ट चतुर्थी दिवस बीदर केंद्र बिंदु आदंत क्रांति गणेश ईश्वर सिंह ठाकुर अवर अनुदानदल्लि अवर ओंदु कैयिंद बोर्वेल हाकिद्रु इल्लि अदक्के 2 इंच नीर हत्तिदे इवत्तु ओळ्ळे दिवस अंदुकोंडु एल्ल क्रांति गणेश ಭಕ್ತಾದಿಗಳು ಹಾಗೂ ಶಾಗಂಜಿನ ಎಲ್ಲ ಯುವ ಮಿತ್ರರು ಈ ಪೂಜೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅದರಂತೆ ಇವತ್ತಿನ ಈ ಒಳ್ಳೆ ದಿವಸ ಕ್ರಾಂತಿ ಗಣೇಶನ ಏನು ಭವ್ಯ ನಿರ್ಮಾಣ ಮಂದಿರ ನಿರ್ಮಾಣದ ಕಾರ್ಯ ಕೂಡ ಇವತ್ತು ಇಟ್ಕೊಂಡು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಮಂದಿರ ಕಟ್ಟೋದು ನಮ್ಮ ಬೀದರ್ ಜನತೆ, ಬೀದರ್ ನಗರ ಜನತೆ ಎಲ್ಲರದು ಇದರಲ್ಲಿ ಶ್ರೇಯ ಇರಬೇಕು, ಮತ್ತು ಎಲ್ಲ ಭಕ್ತಾದಿಗಳು ಇದಕ್ಕೆ ಒಗ್ಗೂಟಿ ಇದಕ್ಕೇನದ ಅಂತಂದ್ರೆ ಧನ ಸಹಾಯ ಮತ್ತು ಎಲ್ಲ ರೀತಿಯಲ್ಲಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಮ್ಮ ಬೀದರ್ ಜನತೆಯಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇದೊಂದು ಒಂದು ಮಾದರಿ ಮಂದಿರ ಆಗ್ತದೆ ನಮ್ಮ ಬೀದರ್ದಲ್ಲಿ, ಒಂದು ಒಳ್ಳೆಯ ಜಾಗದಾಗ, ಮತ್ತು ಇದು ನಮ್ಮ ಹಿಂದುತ್ವದ ಒಂದು ನಿಶಾನೆ ತೋರಿಸೋ ಜಾಗ ಅದ. ಅದಕ್ಕೆ ನಾವೆಲ್ಲ ಹಿಂದೂ ಜನರು ಇದಕ್ಕೊಂದು ಒಳ್ಳೆಯ ಸಪೋರ್ಟ್ ಮಾಡಿ ಒಂದು ಭವ್ಯ ಮಂದಿರ ನಿರ್ಮಾಣ ಮಾಡಬೇಕಂತ ನಾ ಬೀದರ್ ಜನರಲ್ಲಿ ಕೇಳ್ಕೊತೀನಿ. ನಮ್ಮ ದಿವಸ ಶಾಗಂಜ ಕ್ರಾಂತಿ ಗಣೇಶ ಶಂಕುಸ್ಥಾಪನೆ ಹಾಗೂ ಬೋರ್ವೆಲ್ ಪೂಜೆ ನಿಮಿತ್ತ ಎಲ್ಲರೂ ಇಲ್ಲಿ ಬಂದಿದ್ವಿ. ಇದು ಈಶ್ವರ್ ಸಿಂಗ್ ಠಾಕೂರ್ ಅವರ ಕೈಯಿಂದ ಏನು ಪೂಜೆ ಆಯಿತು, ವರ್ಮಾಜಿ ಅವರ ನೇತೃತ್ವದಲ್ಲಿ ದೇವಸ್ಥಾನ ಮುಂದುವರಿಯಲಿ. ಮತ್ತು ಎಲ್ಲರಲ್ಲಿ ವಿನಂತಿ ಏನದ ಅಂದರೆ, ಇದು ಭಾಳ ಹಳೆ ಫೌಂಡೇಶನ್ ಅದ, 86 ಆಗ್ಯದ, 2nd ಜನ್ರೇಷನಿಗೆ ಇದು ಬಂದದೀಗ, ಅವ್ರ ಕೈಯಲ್ಲದ, ಅವ್ರು ಒಳ್ಳೆ ರೀತಿಯಲ್ಲಿ ಇದು ಕರ್ಕೊಂಡೋಯ್ದು ಜಲ್ದಿ. ಮತ್ತು ನಾವು
ಭವ್ಯ ಮಂದಿರ ನಿರ್ಮಾಣ ಟೈಮ್ ಮತ್ತೆ ಎಲ್ಲರೂ ಸೇರೋಣ ಅಂತ ಹೇಳಿ ಎಲ್ಲರಿಗೆ ವಿನಂತಿ ಮಾಡಿ ಅವರು ಮಾತು ಮುಗಿಸಿದ್ರು. ಬೀದರ್ ನಗರದ ಹೊರವಲಯದಲ್ಲಿರುವ ಅಗ್ರಹಾರ ಸಮೀಪದ ವೈಕುಂಠಪುರಿಯಲ್ಲಿ ಆಷಾಢ ಏಕಾದಶಿ ಅಂಗವಾಗಿ ಶ್ರೀ ಅನಂತ ಶಯನ ವೆಂಕಟೇಶ್ವರ ಮಂದಿರ ಆಷಾಢದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂದಿರದಿಂದ ಅಗ್ರಹಾರ ಗ್ರಾಮದವರೆಗೆ ವೆಂಕಟೇಶ್ವರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಹನುಮಂತಪ್ಪ ಭೀಮಶೆಟ್ಟಿ ಅವರು ಮಾತನಾಡುತ್ತಾ ವೈಕುಂಠಪುರಿ ಅನಂತ ಶಯನ ವೆಂಕಟೇಶ್ವರ ಮಂದಿರ ಬಹಳ ಪುರಾತನವಾಗಿದ್ದು ಆಷಾಢ ದಿಂಡಿ ಕಾರ್ಯಕ್ರಮ ಮಂದಿರದಿಂದ ಅಗ್ರಹಾರದವರೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ದಹಿ ದಂಡಿ ಒಡೆಯಲಾಗುವುದು ಎಂದು ಹೇಳಿದರು. ಆಷಾಢ ಏಕಾದಶಿ ತಿಂಡಿ ಕಾರ್ಯಕ್ರಮಕ್ಕೆ ಅಂಗವಾಗಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮಂದಿರ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ದೇವರ ದರ್ಶನ ಪಡೆದರು. ಇದು ಅನಂತ ಶಯ ವೆಂಕಟೇಶ್ವರ ವೈಕುಂಠ ಪುರಿ. ಇದು ಆಷಾಢ ದಿಂಡಿ ಕಾಂಡ. ಇದು ಎಲ್ಲ ಇದರಿಂದ ಭಕ್ತಾದಿಗಳು ಬರ್ತಾರೆ, ಎಲ್ಲ ದರ್ಶನ ತಗೊಂಡು ಎಲ್ಲ ಪ್ರಸಾದ ತೊಗೊಂಡು ಹೋಗ್ತಾರೆ. ಎಲ್ಲರಿಗೂ ವಿನಂತಿಸೋದು ಏನೆಂದರೆ ಎಲ್ಲರೂ ಬಂದು ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗಬೇಕು. ಇದು ಗುಡಿದು ಅಧ್ಯಕ್ಷರು ನಮ್ಮ ದಿಗಂಬರ್ ಪೋಲಾ ಅವರು ನೇತೃತ್ವದಲ್ಲಿ ನಾವು ಈ ಕೆಲಸ ಇದು ಮಾಡಿಸ್ತೇವೆ. ಎಲ್ಲರಿಗೂ ಮಾದೇವನ ಗುಡಿ ರೀ, ಅಗ್ರಹಾರ ಮಾದೇವನ ಗುಡಿದಲ್ಲಿ ಒಂದು ಮೊಸರಿನ ಗಡಿಗೆ ಹೊಡಿತು. ಅದ್ರ ಬಾದ ಅಲ್ಲ ಗುಡಿಯಾಗಿಂದ ಬಂದು ಇಲ್ಲ ಗಣೇಶನ ಗುಡಿ ಆದ್ರೂ ಒಂದು ಮೊಸರಿನ ತಿಂಡಿ ಹೊಡೆದು ಸಮಾಪ್ತಿ ಕಾರ್ಯಕ್ರಮ ಮಾಡ್ತೀವಿ. ಅದು ಮೊಸರಿನ ತಿಂಡಿ ಎಲ್ಲ ರೈತರಿಗೆ ಒಳ್ಳೇದಾಗಲಿ. ಈಗ ಗೊತ್ತಿಲ್ಲ, ನಾಳೆ 100% ಮಳೆನೂ ಬರ್ತದೆ ಮತ್ತು ನಮ್ಮ ಕಾಂಡ ಆಗಿಂದಿನ ಮಳೆ ಬರ್ತದ್ರಿ. ಇದು ಎಲ್ಲರಿಗೂ ಇದು ಆದ ಮಾತು.
ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರೀಸ್ ರಾಜಯೋಗ ಕೇಂದ್ರ ಪಾವನಧಾಮನದಲ್ಲಿ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕಗಳ ಸಹಯೋಗದಲ್ಲಿ ನಿನ್ನೆ ಪತ್ರಿಕಾ ದಿನಾಚರಣೆಯ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಬ್ರಹ್ಮಕುಮಾರೀಸ್ ಮುಖ್ಯ ಕೇಂದ್ರ ಮೌಂಟ್ ಅಬುವಿನ ಅಂತಾರಾಷ್ಟ್ರೀಯ ವಾಗ್ಮಿಗಳು ಹಾಗೂ ವಿಶ್ವಪ್ರಸಿದ್ಧ ಕ್ಯಾನ್ಸರ್ ರೋಗ ತಜ್ಞ ಬಿಕೆ ಡಾಕ್ಟರ್ ಪ್ರೇಮ ವಸಂತ ಭಾಯಿಜಿ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ಇಂದು ಅತಿಯಾದ ಒತ್ತಡದಿಂದ ವೈಯಕ್ತಿಕ ಬದುಕು ಅಶಾಂತಿಯಿಂದ ಸಾಗುತ್ತಿದೆ. ವೈಯಕ್ತಿಕ ದೇಹದಲ್ಲಿ ರಕ್ತದೊತ್ತಡ ಮಧುಮೇಹ ಹಾಗೂ ಕೊಲೆಸ್ಟ್ರಾಲ್ ಸರಿಯಾಗಿದ್ದು ಅತಿಯಾದ ಉದ್ವೇಗದಿಂದ ಹೆಚ್ಚು ಹೃದಯಾಘಾತಗಳು ಆಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅವಿಭಕ್ತ ಕುಟುಂಬಗಳು ಹೋಗಿ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಮಾರ್ಪಡವಾಗುತ್ತಿವೆ. ಇದರಿಂದ ಏಕಾಂತ ಕಾಡುತ್ತಿದೆ. ಒಂಟತನದಿಂದ ಚಿಂತೆಗಳು ಜಾಸ್ತಿಗಳು ರೋಗಿಗಳು ಹುಟ್ಟು ಹಾಕುತ್ತವೆ. ಡಿಪ್ರೆಷನ್ ನಿರುತ್ಸಾಹ ಯಾಕಾದರೂ ಹುಟ್ಟುತ್ತೇನೆ ಎನ್ನುವ ಭಾವನೆ ವ್ಯಕ್ತಿಯನ್ನು ನೋವಿನ ಪ್ರತಾಪಕ್ಕೆ ತಳ್ಳುತ್ತದೆ. ಅದರಿಂದ ಪ್ರತಿದಿನ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿ ಮನಸ್ಸು ಪ್ರಶಾಂತವಾಗಿಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಜಿ ಸುರೇಶ್ ಮಾತನಾಡುತ್ತಾ, ಪತ್ರಕರ್ತರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ನಿಖರ ಮತ್ತು ಪ್ರಾಮಾಣಿಕ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜದ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಪತ್ರಕರ್ತರಿಗೆ ಯಾವಾಗಲೂ ವಾರ್ತಾ ಇಲಾಖೆಯ ಸಹಕಾರ ಇರುತ್ತದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗುರಮ್ಮ ಸಿದ್ದಾರ್ ರೆಡ್ಡಿ ತಾಯಿ ಹಾಗೂ ಬ್ರಹ್ಮಕುಮಾರಿ ಕೇಂದ್ರದ ಕಾರ್ಯಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಸಕಾರಾತ್ಮಕ ಸುದ್ದಿಗಳನ್ನು ಬಿತ್ತರಿಸುವುದರಿಂದ ನಕಾರಾತ್ಮಕ ವಿಚಾರವುಳ್ಳ ವ್ಯಕ್ತಿಯೂ ಸಹ ಸಕಾರಾತ್ಮಕ ವಿಚಾರಗಳಿಂದ ಬದುಕುತ್ತಾನೆ. ಇದರಿಂದ ಸಮಾಜದಲ್ಲಿ ಹರ್ಷ ಮತ್ತು ವ್ಯಕ್ತಿ ಉತ್ಪನ್ನವಾಗುತ್ತದೆ. ಪತ್ರಕರ್ತರು ಈ ಸಮಾಜವನ್ನು ತಿದ್ದುವ ಗುರುವಿದ್ದಂತೆ ವಿಶ್ವಕ್ಕೆ ವಿವಿಧ ರೀತಿಯ ಸಂದೇಶಗಳನ್ನು ತಿಳಿಸುವ ಶಕ್ತಿ ಪತ್ರಕರ್ತರಲ್ಲಿದೆ. ಹೀಗಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಾರ್ಯ ಮಾಡಿದರೆ ವಿಶ್ವದಲ್ಲಿ ಶಾಂತಿ ನೆಲೆಸುವ ಸಾಧ್ಯ ಎಂದು ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗ ಕೇಂದ್ರ ಪಾವನಧಾಮದ ಸಂಚಾಲಕಿ ಬಿ ಕೆ ಪ್ರತಿಮಾ ಬೈಂಜಿ ನುಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಮಾತನಾಡಿ, ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಪತ್ರಕರ್ತರು ಹಬ್ಬದಂತೆ ಆಚರಿಸಬೇಕು. ತನ್ಮೂಲಕ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನ, ಪತ್ರಕರ್ತರಿಗೆ ಸನ್ಮಾನ ಮತ್ತು ಗೌರವ ಸೂಚಿಸುವ ಮೂಲಕ ಆಚರಿಸಬೇಕು. ಸಂವಿಧಾನದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮ ಓದು ಮತ್ತು ಉತ್ತಮ ಬರಹ ರೂಢಿಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದರು. ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕಗಳ ಸಹಯೋಗದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಬ್ರಹ್ಮಕುಮಾರೀಸ್ ರಾಜಯೋಗ ಕೇಂದ್ರ ಪಾವನಧಾಮದ ಪ್ರತಿಮಾ ಭಾಂಜಿ ಅವರು ಮಾತನಾಡುತ್ತಾ, ಪತ್ರಕರ್ತರನ್ನು ತಮ್ಮ ಪತ್ರಿಕೆಯನ್ನು ತಪ್ಪದೇ ಧನಾತ್ಮಕ ಚಿಂತನೆಯುಳ್ಳ ಒಂದು ನಾನುಡಿ ಮುದ್ರಿಸಲು ವಿಶೇಷ ಕಾಲಂ ಬಿಡಬೇಕು. ಈ ರೀತಿಯ ಪ್ರತಿದಿನದ ಸಕಾರಾತ್ಮಕ ನುಡಿಗಳಿಂದ ಒಬ್ಬ ವ್ಯಕ್ತಿಯ ಜೀವನ ಬದಲಾಗಬೇಕು. ಸಮಾಜದಲ್ಲಿ ಉತ್ಸಾಹದಿಂದ ಬದುಕುವಂತಾದರೆ ಪತ್ರಕರ್ತರ ಜೀವನ ಮತ್ತು ಆ ಪತ್ರಿಕೆಯ ಮುದ್ರಣ ಮಾಡಿದ್ದಕ್ಕೂ ಸಾರ್ಥಕ ಎಂದು ತಿಳಿದ ಅವರು, ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ನಡೆಯಲಿರುವ ಪತ್ರಕರ್ತರ ಸಮ್ಮೇಳನದಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಅಧ್ಯಕ್ಷ ವಹಿಸಿದ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಗೌರವಾಧ್ಯಕ್ಷ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಮಾತಾಡಿ, ಪತ್ರಕರ್ತರಿಗೆ ಸಮಾಜದಲ್ಲಿ ತಲೆದೋರಿರುವ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ. ಮಗು ಕಳೆದು ಹೋದಾಗ ರೈತರು ಸಮಸ್ಯೆ ಉದ್ಭವವಾಗುವ ವ್ಯಕ್ತಿ, ಇದರಿಂದ ಮೋಸ ಹೋದಾಗ ಬರ್ರ ಬಿದ್ದಾಗ ಬೆಳವರಿಗೆ ಅನ್ಯಾಯವಾದಾಗ ಜನರು ಮೊದಲು ನೆನಪು ಮಾಡುವುದು ಪತ್ರಕರ್ತರನ್ನು. ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಮಾಡುವ ಕಾರ್ಯ ನಿಜಕ್ಕೂ ಶಾಂಗ್ಲಿಯಾನ. ಬೀದರ್ನಲ್ಲಿ ಇಷ್ಟು ದಿವಸ ಪತ್ರಿಕಾ ರಂಗದಲ್ಲಿ ಮಹಿಳೆಯರು ಇರಲಿಲ್ಲ. ಈಗ ಒಂದಿಷ್ಟು ಯುವತಿಯರು ಕಾರ್ಯ ಮಾಡುತ್ತಿರುವುದನ್ನು ನೋಡಿ ಖುಷಿಯಾಯಿತು. ಒಟ್ಟಿನಲ್ಲಿ ಸಮಾಜದ ಓರೆಕೊರೆಗಳನ್ನು ಲೋಪದೋಷಗಳನ್ನು ತಿದ್ದುವ ಕಾರ್ಯ ನಿಷ್ಠೆಯಿಂದ ಮಾಡಿದರೆ ಅವರ ನಿಜವಾದ ಪತ್ರಕರ್ತರು ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಡಿ ಕೆ ಗಣಪತಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡುತ್ತಾ, ಪತ್ರಕರ್ತರನ್ನು ಯಾವುದಕ್ಕೂ ಲೆಕ್ಕಿಸದೆ ವರ್ಷದ ಎಲ್ಲ ದಿನಗಳನ್ನು ಮತ್ತು
दिन 24 गंटे कर्तव्य निरतर कोरोना सदर्भदू तम प्राण हंगन तेरे फ्रंट लाइन वारियर्स कार्यनिर्वहण कार्यमारे सेवन गुरुसी इंदू सन्मानी अभिनंदनीय ಈ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆಗೈದ ಪತ್ರಕರ್ತರ ಮಕ್ಕಳಾದ ಡಾಕ್ಟರ್ ಕುಮಾರಿ ವಿದ್ಯಾಮಣಿ ಗೋಪಿಚಂದ್ ಕುಮಾರಿ ವೈಷ್ಣವಿ ಪಾಟೀಲ್ ಹಾಗೂ ವಿನಯ ದಂತಕಾಳೆಯವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೆ ಸುಮಾರು 100 ಹೆಚ್ಚು ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಂಧರ್ವ ಸೇನೆ ನಾಗಶೆಟ್ಟಿ ಧರಂಪುರ್, ವಿರುಪಾಕ್ಷ ಗಾದ್ಗಿ, ಶಶಿ ಶಂಬೇಳಿ, ಪೃಥ್ವಿರಾಜ್, ಸುನೀಲ್ ಕುಲಕರ್ಣಿ, ರಾಜೇಶ್ ಮುಗಟೆ, ಸತೀಶ್ ಪಾಟೀಲ್, ಸಂತೋಷ್ ಚಟ್ಟಿ, ಮಹಾರುದ್ರ ಡಾಕುಳ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. उत्तम मेरा हार्डवेयर अच्छा अभी पता लगा है कि इमोशनल स्ट्रेस मूल कारण है बीमारी का. ज्यादातर बीमारियां देखें, सिनेरियो देखें, आज के समय सीएडी हार्ट प्रॉब्लम, टाइप 2 डायबिटीज, ब्लड प्रेशर, स्ट्रोक, कैंसर और डिप्रेशन. अब डिप्रेशन भी एक लीडिंग प्रॉब्लम बढ़ता जा रहा है. पत्रकर्तर को ना जो आपको हम जॉबते बाहर समाज में ले नमक नहीं आएगा कि आप इधर आप हमने नमक जॉबते आती है जांच का कार्य में नया वाला वाला कुत्ता हो और ये चीज़ ये घंटे ना बाहर से आराम मारते थे ना उसी कार्य का मारते अदा आम तो हम पढ़ो किसी ना हमने जॉब करी है ऐसा आगे बहुत सी तास आगे सब लड़ रहे तो ये ना समझ ही थे नम हम आते पड़ता है ಅದರಲ್ಲಿ ನ್ಯಾಯ ದೇಹ ನ್ಯಾಯ ಸಿಗುತ್ತೋ ಗೊತ್ತೋ ಗೊತ್ತಿಲ್ಲ. ಬಟ್ ಆದರೆ ಜನ ಏನು ಮಾಡ್ತಾ ಏನೋ ಸಮಸ್ಯೆ ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಪತ್ರಕರ್ತರಲ್ಲಿ ಬರ್ತಾರೆ ಸರ್ ನಮಗೆ ಸಮಸ್ಯೆ ಆಗಿ 3 ಸಾವಿರ ಮಾಡಿ ನಮ್ಗೆ ಈ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಬಟ್ ಅಧಿಕಾರಿಗಳು ಕೂಡ ಯಾವ ವಿಷಯವನ್ನು ಪತ್ರಿಕೆಯಲ್ಲಿ ಬರುತ್ತೆ ಅವಾಗ ನಾನು ತಿಳಿಸಿ ನೋಡಿ ಅದಕ್ಕೆ ಪ್ರಥಮ ಆದ್ಯತೆ ಕೊಡ್ತಾರೆ ಅಂತ ಒಂದು ಜವಾಬ್ದಾರಿ ನಮ್ಮೇಲಿದೆ. ಎಲ್ಲಿ ಹೋಗಿಲ್ಲ ಲಾಸ್ಟ್ ಪೇಪರ್ ಕೊಟ್ಟದ ಒಂದು ಕೆಲಸ ಆಗ್ತಾವ ಅಂತ ಹೌದು ಹೇಳಿ ನಿಮ್ಗೆ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲಿ ಆಫೀಸ ಕೆಲಸ ಇಲ್ಲ ಎಲ್ಲಿ ಆಗಿಲ್ಲ ಅಥವಾ ಏನೋ ಸಹ ಸಾಮಾಜಿಕ ಸಮಸ್ಯೆ ಇದೆ ಅಥವಾ ಏನೋ ಗಟರ್ದು ರೋಡ್ದು ಏನೋ ಸಮಸ್ಯೆ ಇದ್ದರೆ ಬರ್ತೀವಿ ಒಂದು ಪತ್ರಿಕೆದಾಗ ಒಂದು ಕೊಟ್ಟಾಗ ಆ ಪತ್ರಿಕೆದಾಗ ಸುದ್ದಿ ಬಂದಾಗ ಇಲ್ಲೇನು ವಾರ್ತಾಧಿಕಾರಿಯರ ಇವರು ತಾವು ಸಹ ಮೊದಲ ಹಸಿಸಬೇಕಿದ್ವಿ ಯಾವುದೇ ಪತ್ರಿಕೆ ಇದ್ರ ಒಂದು ಸಮಸ್ಯೆಗಳು ಬಂದಾಗ ಆ ಸಂಬಂಧಪಟ್ಟ ಇಲಾಖೆ ಕಳಿಸಿದ್ರು ಆ ಇಲಾಖೆ ನೋಡಿ ಇಮಿಡಿಯೇಟ್ ಆದ ತಕ್ಷಣ ಅದನ್ನು ಸ್ಪಂದಿಸಿ ಆ ರೋಡ್ ರೋಡ್ ಇಟ್ಟದಾಗಿ ಅಥವಾ ಏನೋ ಸಮಸ್ಯೆ ಇದ್ರೆ ಸಮಸ್ಯೆ ಬೀಗಿಸಿದ್ರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಪತ್ರಿಕರ್ತರು ನಾವು ಸದಾ 24/7 ನಾವು ಕೆಲಸ ಮಾಡ್ತಿರ್ತೀವಿ. ಸೊ ಸಾಮಾಜಿಕ ಕಳಕಳಿ ಸಮಾಜದಲ್ಲೂ ಸಹ ಅಕಸ್ಮಾತ್ ಯಾರಿಗಾರ ಸಮಸ್ಯೆ ಆಗಿತ್ತು ಯಾರು ಮಹಿಳೆಯರಿಗೆ ಆಗಲಿ ಸಮಾಜದವರಿಗೆ ಆಗಲಿ ಅಥವಾ ಬೀರದಂತರಿಗೆ ಏನಾದ್ರು ಅವ್ರಿಗೆ ಏನಾದಾಗಲಿ ಮನುಷ್ಯ ನೋಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ಅದನ್ನು ಬರ್ತಾರೆ. ಯಾಕೆ ಬರ್ತಾರ ಒಂದು ವಿಶ್ವಾಸದಿಂದ ಪೇಪರ್ ತಪ್ಪಲ್ಲೊಂದು ಪೇಪರ್ನ ಹಾಕಪ್ಪ ಪೇಪರ್ನ ಹಾಕೋದ್ರಿಂದ ನಾವು ಸೆಕೆಂಡ್ ಸರ್ಕಾರ ಹಾಗೂ ಜನರ ಮತ್ತೆ ಕೂಡಿಯಾಗಿ ನಾವು ಕೆಲಸ ಮಾಡ್ತೀವಿ. ಇದು ನಮ್ಮ ಸಮಸ್ಯೆ ಸರ್ಕಾರದ ಮಂಡಳಿ ಹೋಗ್ತದ ಸರ್ಕಾರ ಸಂಬಂಧಪಟ್ಟ ಇಲಾಖೆಯವರಿಗೆ ಅಂತ ಸಂಬಂಧಪಟ್ಟ ಇಲಾಖೆಯವರು ಅದು ಅವ್ರಿಗೆ ಸಮಸ್ಯೆ ಬಗೆಹರಿಸ್ತಾರೆ. ಈ ಪತ್ರಕಾರರು ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂತು ಅಂದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತಾವ. ಒಂದು ಹೆಣ್ಮಕ್ಳ ಸಮಸ್ಯೆ ಆಗಿರ್ಬೋದು, ಮಗು ಕಳೆದದ್ದಾಗಿರ್ಬೋದು, ಅಥವಾ ಯಾರಾದ್ರೂ ಯಾರಿಗಾದ್ರೂ ಅನಾರೋಗ್ಯದಿಂದ ನರಳುತ್ತಿದ್ದಾಗ್ಬೋದು, ಸಮಾಜದಲ್ಲಿ ಲೋಪದೋಷಗಳನ್ನು ತಿದ್ದುವಂತವರು ಪತ್ರಕಾರರು. ಈ ಪತ್ರಕಾರರಿಗೆ ಇರುವಷ್ಟು ಬಹುಶಃ ಮಾನ್ಯತೆ ಯಾರಿಗೂ ಇಲ್ಲ. ಆದರೆ ನಾವು ನಮ್ಮ ಇವರು ಹೇಳಿದಾಗ ನಕಲಿ ಪತ್ರಕಾರರು ಅಂತ ಹೇಳಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಜರುತ್ತಿಲ್ಲ. ಯಾಕಂದ್ರೆ ಯಾರು ನಕಲಿ ಇದೀವಿ ಯಾರು ಅಸಲಿ ಇದೀವಿ ಅನ್ನೋದು ಸಮಾಜವೇ ನಿರ್ಣಯ ಮಾಡ್ತದೆ. ಸಮಾಜವೇ ನಿರ್ಣಯ ಮಾಡ್ತದೆ ಎಲ್ಲ ಪತ್ರಕಾರರಿದ್ದೀರಿ, ನೀವು ಹೆಂಗ್ ಕೆಲಸ ಮಾಡ್ತಾ ಇದ್ದೀರಿ, ನಾ ಹೆಂಗ್ ಇದ್ದೀನಿ, ನಾ ಹೆಂಗ್ ಕೆಲಸ ಮಾಡ್ತೀನಿ ಅನ್ನೋದು ನಿರ್ಣಾಯಕರು ನಾವಲ್ಲ, ಸಮಾಜವೇ ನಿರ್ಣಯ ಮಾಡ್ತದೆ. क्योंकि सवेरे का समय एक ऐसा होता है जब व्यक्ति सुबह कोई अच्छी बात पढ़ लेता है, कोई अच्छी बात सुन लेता है, तो उसका सारा दिन अच्छा जाता है. तो हम सब पत्रकार भाइयों की परमात्मा से ये आश अपेक्षा है
है नकारात्मक सारी बातें हमारे इर्द गिर्द, जो भी कुछ हो रहा है वो कहाँ उल्टा सुलटा हो रहा है। लेकिन हमें परमात्मा ने पत्रकार भाई बहनों को वो शक्ति दी है, दिव्य बुद्धि दी है कि हम नकारात्मक को सकारात्मक में परिवर्तन करके सत्य ही बात सुनाएंगे। परंतु हम उस सत्य बात को जितना सकारात्मक रूप से हम विश्व के अंदर स्प्रेड करेंगे, तो मैं समझती हूँ कि अनेक आत्माओं के मन को एकाग्र करना, अनेक आत्माओं की मानसिक स्थिति को सकारात्मक बनाना, ये मीडिया वर्गी भाई और बहनों का पुण्य का कार्य है। ಬ್ರಹ್ಮಕುಮಾರಿ ವಿಷಯ ವಿಷಯದಲ್ಲಿ ಈಗಿನ ಪಾಕಿಸ್ತಾನ ದೇಶದ ಸಿಂಧು ಪ್ರಾಂತದಲ್ಲಿ ಉದಯವಾಯಿತು. ಬ್ರಹ್ಮಬಾಬ ಎಂದು ಕರೆಯುವ ಲೌಕಿಕ ಹೆಸರಿನ ಲೇಖರಾಜ್ ಅವರು ಈ ಸಂಸ್ಥೆ ಹುಟ್ಟು ಹಾಕಿದ್ರು ಎಂಬ ಮಾತು ಒಂದು ಕಡೆ ನಮ್ಮನ್ನು ಖುಷಿಪಡಿಸ್ತಾ ಇದೆ. ಬೀದರ್ ಪ್ರಸ್ತುತ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 95% ಹೆಚ್ಚು ಅಧಿಕ ಅಂಕ ಗಳಿಸಿರುವ 4 ವಿದ್ಯಾರ್ಥಿಗಳಿಗೆ ಇಲ್ಲಿನ ಸಪ್ತಗಿರಿ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಲ್ಯಾಪ್ಟಾಪ್ ಕೊಡುಗೆಯಾಗಿ ನೀಡಿ ಪ್ರೋತ್ಸಾಹಿಸಿದೆ. ಕಾಲೇಜಿನಲ್ಲಿ ಆಯೋಜಿಸಿದ ಸಂದರ್ಭದಲ್ಲಿ ಸಂಗಮೇಶ್ ರಾಜ್ಕುಮಾರ್, ರಕ್ಷಿತಾ ಗಣಪತಿ, ಶಿವರೆಡ್ಡಿ ಗೋಪಾಲ್ ಹಾಗೂ ಭಾಗ್ಯಶ್ರೀ ದಶರಥ್ ಅವರನ್ನು ಸತ್ಕರಿಸಿ ಲ್ಯಾಪ್ಟಾಪ್ ನೀಡಲಾಗಿದೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ವೈಶಾಲಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.